ಸುಳ್ಯ ಕಾಂಗ್ರೆಸ್ ಟಿಕೆಟ್ ಪ್ರಕಟ ಬೆನ್ನಲ್ಲೇ ಬಣಬಡಿದಾಟ ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಮತ್ತಷ್ಟು ಛಿದ್ರ ಕೈಬಡಿದಾಟ ಬಿಜೆಪಿಗೆ ಮತ್ತೆ ಪ್ಲಸ್ ಆಗುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ 6 ಸಲ ಗೆದ್ರು ಅಂಗಾರ ಅವರು 7ನೇ ಸಲ ತಾವಾಗೇನು ಟಿಕೆಟ್ ಬೇಡ ಅಂತಿಲ್ಲ ಪಕ್ಷ ಬೇಡ ಅಂದರೆ ಓಕೆ ಬಟ್ ಕೊಟ್ರೆ ಈ ಸಲ ನಿಂತ್ಕೊತೀನಿ ಬಿಟ್ಕೊಡ್ಬೇಕು ಅಂಗಾರ ಬಿಟ್ಕೊಡ್ಬೇಕು ಚರ್ಚೆ ಬಿಟ್ಕೊಡ್ಬೇಕು ಹೌದು ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಮತ್ತಷ್ಟು ಬಿಜೆಪಿ ಯುವ ಕಾರ್ಯಕರ್ತರಿಗೆ ಯಾರಿಗೂ ಅವಕಾಶ ಕೊಡಬೇಕು ಹೌದು ಹಾರ್ಸ ಸಾಕಲ್ವಾ ಸಾಕು ಜಾಸ್ತಿ ಆಯ್ತು ಏನು ಅಂಗಾರ ಇಂದನೇ ಪಕ್ಷ ಅಲ್ಲಿ ಬೆಳೀತು ಉಳಿತು ಗೆಲ್ತಾ ಇದೆ ಅಂತಂದ್ರೆ ಓಕೆ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ ಫಲವಾಗಿ ಅಂಗಾರ ತನ ಗೆದ್ಕೊಂಡು ಬಂದಿದ್ದು ಮಿನಿಸ್ಟರ್ ಆಯ್ತಲ್ಲ ಮುಗೀತು ಹೌದು ಸಾಕು ಅಂತ ಘೋಷಣೆ ಮಾಡಬೇಕು ಹೈಕಮಾಂಡ್ ಹೇಳಬೇಕು ಲಕ್ಷ ಸಾವಿರಾರು ಕಾರ್ಯಕರ್ತರ ಕೊಡುಗೆ ನಾನು ಇವತ್ತು MLA ಮಿನಿಸ್ಟ್ರು ನಾನು ನೆಕ್ಸ್ಟ್ ಚುನಾವಣೆ ನಿಲ್ಲಲ್ಲ ಬೇರೆಯವರು ನಿಲ್ಲಿಸಿ ಬೆಳೆ ಸಂಘಟನೆಯಿಂದ ತಾನೇ ಗೆದ್ದಿರೋದವರು ಅವರ ಶಕ್ತಿಯಿಂದ ಗೆದ್ದಿಲ್ಲ ಇಲ್ಲಿ ಯಾರು ಸ್ವಂತ ಶಕ್ತಿ ಮೇಲೆ ಗೆಲ್ತಾರೋ ಅವ್ರು ಬೇಕಾದ್ರೆ ಆಲ್ಟರ್ನೇಟಿವ್ ಆಗಿ ರಾಜಕೀಯ ಮಾಡ್ಬೋದು ಸಂಘಟನೆಯಿಂದ ಪಕ್ಷದಿಂದ ಕಾರ್ಯಕರ್ತರಿಂದ ಯಾರು ಗೆಲ್ತಾರಲ್ಲ ಅವ್ರು 2ನೇ ಸಾರಿಗೆ ರಿಟೈರ್ಮೆಂಟ್ ತಗೊಂಡು ಹೋಯ್ತಾ ಇರಬೇಕು ಸಾಕು ಒಬ್ಬ ಕಾರ್ಯಕರ್ತರನ್ನ ಪಕ್ಷ ಈ ಮಟ್ಟಿಗೆ ಮಾಡಿದೆ ಎಲ್ಲ ಪಾರ್ಟಿಗೂ ಅನ್ವಯ ಇದು ಹಾಗಾಗಿ ನನ್ನ ತರ ಮತ್ತಷ್ಟು ಜನಕ್ಕೆ ಅವಕಾಶ ಕೊಡ್ಲಿ ಅಂತ ಬಿಟ್ಟು ಹೋಗ್ಬೇಕು ಇನ್ನೊಂದ್ಸರ್ ಬೇಡ ಅಂದ್ರೆ ಓಕೆ ಕೊಟ್ರೆ ಇನ್ನೊಂದ್ ಬೇಡ ಅಂತ ಹೇಳ್ಬೇಕು ಬೇಡ ಅಂತ ಹೇಳ್ಬೇಕು ಬೇಡ ಅಂತ ಅಲ್ವಾ ನಿಜ ಕಾಂಗ್ರೆಸ್ ಅಲ್ಲಿ ಸೋಲುವ ಪಕ್ಷದಲ್ಲೂ ಕಿತ್ತಾಟವೇ ಅದೀಗ ನಂದಕುಮಾರ್ಗೆ ಏನೋ 4 ಸಲ ಸೋತಿದ್ರು ಪಾಪ ಮಡಿಕೇರಿ ಮೂಲದವರು ಅವ್ರಿಗೆ ಟಿಕೆಟ್ ಈ ಸಲ ಇಲ್ಲ ನಾನೆಲ್ಲ ವರ್ಕೌಟ್ ಮಾಡಿದ್ದೆ ನಾನು ಗೆದ್ದೇ ಗೆಲ್ತೀನಿ ಅಂತ ನಂದಕುಮಾರ್ ಬೆಂಬಲಿಗರು ಎಲ್ಲರೂ ಏನು ವರ್ಕೌಟ್ ಮಾಡಿದ್ರಂತೆ ಏನು ಎಲ್ಲೆಲ್ಲಿ ಮೈನಸ್ ಆಗಿತ್ತು ಅವೆಲ್ಲ ಸರಿ ಮಾಡಿಕೊಂಡು ಬೂತ್ ಮಟ್ಟದಲ್ಲಿ ಈ ಸಲ ಗೆಲ್ಲೇಬೇಕು ಅನ್ನೋ ಚರ್ಚೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಜಿಗಣಿ ಕೃಷ್ಣಪ್ಪ ಅನ್ನೋರಿಗೆ ಟಿಕೆಟ್ ಅನೌನ್ಸ್ ಮಾಡಿದೆ ಈಗ ನಂದಕುಮಾರ್ ಫಾಲೋವರ್ಸ್ ಎಲ್ಲ ಬೆಂಗಳೂರು ಚಲೋ ಸುಳ್ಯ ಟು ಬೆಂಗಳೂರು ಚಲೋ KPCC ಅಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೊಂಡು ನಾವು ಟಿಕೆಟ್ ಅನ್ನ ಬದಲಾಯಿಸ್ತೀವಿ ಎಲ್ಲ ತಟಸ್ಥವಾಗಿ ಇದ್ಬಿಡ್ತೀವಿ ಇಲ್ಲಾಂದ್ರೆ ಯಾರು ವೋಟ್ ಹಾಕಲ್ಲ ಅಂತ ಪ್ರೆಸ್ ಮೀಟ್ ಮಾಡ್ಕೊಂಡವ್ರು ಮೊದಲೇ ಗೆಲ್ಲದ ಕಷ್ಟ ಸುಮ್ಮನೆ ನೋಡಲ್ಲ ಏನೋ ವಿಚಾರ ಮಾಡಿ ಕೊಟ್ಟಿರ್ತಾರೆ ಟಿಕೆಟ್ನ ಕಾಂಗ್ರೆಸ್ ಅವರಿನ ಹುಡುಗಾಟ್ರಲ್ಲ ಲೇಜಿಗಳೆಲ್ಲ ಹೌದು ಹಾಗಾಗಿ ಸತತವಾಗಿ ಸೋತಿರುವ ಪಕ್ಷದಲ್ಲಿ ಇದು ಸಹಜ ನೋಡ್ಬೇಕೇನಾಗತ್ತೆ ಅಂತ ಸದ್ಯಕ್ಕೆ ಬಿಜೆಪಿ ಸೇಫ್ ನಾಟ್ ಅಂಗಾರ ಸೇಫ್ ನಾಟ್ ಅಂಗಾರ ಬಿಜೆಪಿ ಸೇಫ್ ಪಕ್ಷವಾಗಿ ಸುಳ್ಯದಲ್ಲಿ ಬಿಜೆಪಿ ಸೇಫ್ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಸುಳ್ಯ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಶಾಸಕರಾಗಬೇಕು ಅಥವಾ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು CM ಆಗಬೇಕು ಅನ್ನೋದನ್ನು ತಿಳಿಸಿ ಕೊನೆಯದಾಗಿ ನಮ್ಮದೊಂದು ಕ್ರಮಗಳ ಕಡೆ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯಾವುದೇ ಪಕ್ಷ ಆಗಲಿ ಜಾತಿ ಧರ್ಮ ಯಾವುದೋ ನೋಡಕ್ಕೆ ಹೋಗ್ಬೇಡಿ ಪಕ್ಷೇತರ ಆದರೂ ಪರವಾಗಿಲ್ಲ ನಿಮ್ಮ ಕ್ಷೇತ್ರದ MLA ಆಗಲಿಕ್ಕೆ ಯಾರು ಫಿಟ್ ಅವರನ್ನ ನೋಡಿ ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ